ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತಿಸುತ್ತ ನಾನು MI ಅಥವಾ ಮಲ್ಲಪ್ಪ ಜೊತೆವಾರ್. ಇವತ್ತು BDCC ಅಂದರೆ ಬೆಳಗಾವಿಯ DCC ಬ್ಯಾಂಕ್ ಅಧ್ಯಕ್ಷರ ಸುತ್ತಮುತ್ತ ಒಂದಿಷ್ಟು ಮಾತಾಡೋದು. ಎಲ್ಲರಿಗೂ ಬ್ಯಾಂಕ್ದ ಹಿತದೃಷ್ಟಿಯಿಂದ ಸರ್ವಾನುಮತದ ಅಭ್ಯರ್ಥಿಯನ್ನು ಆರಿಸಿದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಯಾರು ಒಂದು ಕಾಲಕ್ಕೆ ಸಿದ್ಧಾಜಿದ್ದಿಯಾಗಿ ಎದುರಾಳಿಗಳಿದ್ದರು, ಯಾರು ಒಬ್ಬರನ್ನೊಬ್ಬರು ರಾಜಕೀಯವಾಗಿ ಬದುಕು ಸರಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ರು, ಇವತ್ತೆಲ್ಲರೂ ಒಂದಾಗಿದ್ದಾರೆ. ಇವರೆಲ್ಲರೂ ನಡುಕ ನಮ್ಮ ರಮೇಶ್ ಕತ್ತಿಯವರು ಅನಾಥರ ಆದ್ರೆ, ಯಾಕೆಂದರೆ ರಮೇಶ್ ಕತ್ತಿಯವರು ಇಲ್ಲಿವರೆಗೆ ತಮ್ಮ BJP ಒಂದು ಮ್ಯಾಕ್ಸಿಮಮ್, ಯಾಕೆಂದರೆ 16ರಲ್ಲಿ 13 ಜನ BJPಗರು ಅಷ್ಟಿದ್ದು, ಇವತ್ತು BJPಗೆ ಯಾರೊಬ್ಬರು ಅಧ್ಯಕ್ಷ ಆಗಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ್ರಿ ಅಥವಾ ಒಬ್ಬ ಸಾಮಾನ್ಯ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಆಪ್ತರನ್ರಿ ಅಥವಾ ಸತೀಶ್ ಜಾರಕಿಹೊಳಿ ಅವರ ರಾಯಬಾಗ್ ಮತ್ತು ಕುರ್ಚಿ ಏರಿಯಾದಲ್ಲಿ ಇದ್ದಂಥ ಒಬ್ಬ ಅತ್ಯಂತ ಸಮೀಪದಂಥ ಕಾಂಗ್ರೆಸ್ಸಿಗರು ಈ ಒಂದು ನಮ್ಮ ಅಪ್ಪ ಸಾಹೇಬ್ ಕುಲಗುಡೆ ಅನ್ನೋರು ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಇದು ಏನಿದು ಅದ್ಭುತ ಅಂತ, ಯಾಕಂದರೆ ಇವತ್ತು ಸತೀಶ್ ಜಾರಕಿಹೊಳಿಯವರು ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿಯವರು ಆಗಿರ್ಬೋದು, ರಮೇಶ್ ಜಾರಕಿಹೊಳಿಯವರು ಆಗಿರ್ಬೋದು, ಇವರು 3 ಜನ BDCCಗೆ ಸಂಬಂಧಿಸಿದವರಲ್ಲ, ಹೊರಗಿನವರು. ಇವತ್ತು ಇರ್ಬೋದು ಅವರು ಉಸ್ತುವಾರಿ ಸಚಿವರು ಇದ್ದಾರೆ, ಇನ್ನಿಬ್ಬರು ಶಾಸಕರಿದ್ದಾರೆ, BJPಯಲ್ಲಿ ಮ್ಯಾಕ್ಸಿಮಮ್ರಿದ್ದಾರೆ, ಇನ್ನೂ 11 ಜನ BJPಯವರಿದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಪ್ಲಸ್ ನಮ್ಮ ಬಾಲಚಂದ್ರ ಜಾರಕಿಹೊಳಿ BJP ಇರ್ಬೋದು, ಆದರೆ 13ರಲ್ಲೇ ಒರಿಜಿನಲ್ ಆಗಿರಲಿ ಮೆಂಬರ್ ಇದ್ದಾರೋ ಇಲ್ಲಿ ಇವರು. ಹೀಗಾಗಿ 13 ಜನ BJPಗರಿದ್ದು ಇವತ್ತು ಕಾಂಗ್ರೆಸ್ಸಿಗರು ಇವತ್ತು ಈ ಒಂದು ಅಧ್ಯಕ್ಷ ಪಟ್ಟವನ್ನು ಪಡ್ಕೊಂಡಿದ್ದಾರೆ ಕುಲಗುಡಿಯವರು. ಅದಕ್ಕೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಅನುದಾನಗಿನ ತರೋದಕ್ಕೆ ನಮ್ಮ ಅನುಕೂಲ ಆಗ್ತದೆ, ಸರ್ಕಾರ ಕಾಂಗ್ರೆಸ್ ಅದ, ಅದಕ್ಕೆ ನಾವು ಸಪೋರ್ಟ್ ಮಾಡಲಿಕ್ಕೆ ಕೇಳಿದ್ದೀವಿ ಅಂತೇಳಿ 3 ಜನ ನಮ್ಮ ಈ ಜಾರಕಿಹೊಳಿ ಸಹೋದರರು ಚರ್ಚೆ ಮಾಡಿ ಇವತ್ತೊಂದು ತಮಗೆ ಬೇಕಾದಂಥ ಕಾಂಗ್ರೆಸ್ನ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡಿದರು. ಇದು BJPಯ ಒಂದು ರೀತಿ ನೈತಿಕ ಸೋಲು ಅಂತ ಹೇಳ್ಬೋದು ನಾವಾಗೆಲ್ಲ, ಯಾಕೆಂದರೆ ಅವರಲ್ಲಿಯೇ ತಿಕ್ಕಾಟ ಜೊಲ್ಲೆ ಮತ್ತು ಕತ್ತಿಯವ್ರ ಮಧ್ಯದಲ್ಲೇ. ಮತ್ತು ಈಗ ಇದು ಗೊತ್ತು ಅದು ನಿಮಗೆಲ್ಲರೂ, ಈ ಒಂದು ಹಿಂದಿನ ಈ ಲೋಕಸಭಾ ಚುನಾವಣೆಯಲ್ಲೇ ನಮ್ಮ ಸತೀಶ್ ಅವರ ಮಗಳನ್ನು ಗೆಲ್ಲಿಸುವ ಸಲುವಾಗಿ ಆ ಸಂದರ್ಭದಲ್ಲೇ ಈ ನಮ್ಮ ಬಾಲಚಂದ್ರವರು ಆಗಿರ್ಬೋದು, ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿಯವರು ಆಗಿರ್ಬೋದು, ಇವರು ಸತೀಶ್ ಅವ್ರಿಗೆ ಸಪೋರ್ಟ್ ಮಾಡಿದ್ದು ನಾವು ಹಿನ್ನೆಲೆಯಲ್ಲಿದ್ದಂಥದ್ದು ಓಪನ್ ಆಗಿರಲಿಲ್ಲ, ಬಟ್ ಮಾಡಿದ್ದೇನು ಸುಳ್ಳಲ್ಲ ಅಂತ ಅಲ್ಲಿ ಸ್ಥಾನಿಕರು ಮಾತಾಡ್ತಾ ಇರ್ತಾರೆ, ಇವರು ವಿರೋಧಿಗಳು ಹೇಳ್ತಾ ಇರ್ತಾರೆ. ಮತ್ತು ಬೇರೆ ಇವತ್ತು ಅದೇ ಕಾರಣಕ್ಕಾಗಿ ತಾಮನ್ನು ಸೋಲಿಸೋದ ಕಾರಣ ಇವರು ರಮೇಶ್ ಕತ್ತಿ ಅವ್ರು ತಿಳ್ಕೊಂಡು ಯಾವುದೋ ಒಂದು ಪೂರ್ವಗ್ರಹ ಪೀಡಿತ ಅಥವಾ ಮತ್ತೆ ನೋಡಿದ್ರೆ ಆ ದಿಶೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರತಿಸ್ಪರ್ಧೆ ಮಾಡಿದರು ಜೊಲ್ಲೆ ಅವರು, ಆದರೆ ಅವರೂ ಆಗಲಿಲ್ಲ. ಅದೇ ಕಾಲಕ್ಕೆ ನಮ್ಮ ದೊಡ್ಡಗೌಡರವರು ಮಹಂತೇಶ್ ದೊಡ್ಡಗೌಡರು ನಾವು ಆಗಬೇಕಂತ ಮಾಡಿದರು, ಅದಕ್ಕೆ ನಮ್ಮ ಲಕ್ಷ್ಮಣ ಸವದಿಯವ್ರ ಸಪೋರ್ಟು ಇತ್ತು, ಅವರೂ ಆಗಲಿಲ್ಲ, ಇವರೂ ಆಗಲಿಲ್ಲ, ಕತ್ತಿಯವರಂತೆ ಪಾಪ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ದಾರೆ. ಈ ಒಂದು ಇಂಥ ಒಂದು ಸಂದರ್ಭದಲ್ಲಿ ಈ ಬ್ಯಾಂಕ್ದ ದೃಷ್ಟಿಯಿಂದ ಬ್ಯಾಂಕ್ದ ಉಳಿವಿಗಾಗಿ ಎಂದೂ ಬ್ಯಾಂಕಿನ ರಾಜಕಾರಣದಲ್ಲಿ ಕಾಲಿಡದಂಥ ಸತೀಶ್ ಅವರ ಆತ್ಮೀಯರು ಇವತ್ತು ಅದರ ಅಧ್ಯಕ್ಷ ಆಗಿದ್ದಾರೆ. ಇನ್ನು ಎಷ್ಟು ಮಟ್ಟಿಗೆ ಇದು BDCC ಬ್ಯಾಂಕ ಅಭಿವೃದ್ಧಿ ಆಗ್ತದೆ, ಏನಾಗ್ತದೆ ಇನ್ನು ಮುಂದಿನ ನೋಡುವಂಥ ಒಂದು ವರ್ಷಕ್ಕಾಗಿ ಮಾಡಿದ್ದಾರೆ, ಅಷ್ಟರಲ್ಲಿ ಇನ್ನೇನು ಆಗ್ತಾವೆ ಮಾಡಿ ಡೆವಲಪ್ಮೆಂಟ್ ಗೊತ್ತಿಲ್ಲ. ಯಾಕಂದರೆ ಇವತ್ತಿನ ಮಿತ್ರ ನಾಳೆಯ ಶತ್ರು, ನಾಳೆಯ ಶತ್ರು ನಾಡಿದ್ರ ಮಿತ್ರ, ಈಗೆಲ್ಲ ಕಾಣ್ತಾ ಇದ್ದೀವಿ ಈ ಒಂದು BDCC ಬ್ಯಾಂಕಿನ ಹಿನ್ನೆಲೆಯಲ್ಲಿ. ಯಾಕೆಂದರೆ BDCC ಬ್ಯಾಂಕ್ ಈಗ ನಿಮಗೆಲ್ಲ ಗೊತ್ತಿದ್ದಾಗ ಅತ್ಯಂತ ಪ್ರಬಲವಾದ ಬ್ಯಾಂಕ ಜಿಲ್ಲೆಯಲ್ಲಿ ಅನ್ನೋದು, ಮತ್ತು ಲಾಭದ ಬ್ಯಾಂಕ್ ಆಗಿದೆ ಅನ್ನೋದು ಅಷ್ಟೇ ಸತ್ಯ ಅದ. ಮತ್ತು ಇದರ ಅಂಡರ್ದಲ್ಲಿ ಎಷ್ಟೆಷ್ಟು ಬರ್ತಾವೆ, ಏನು ಬರ್ತಾವೆ, ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ಗಳಾಗಿರ್ಬೋದು, ಸೊಸೈಟಿಗಳಾಗಿರ್ಬೋದು, ಇನ್ನುಳಿದವಾಗಿರ್ಬೋದು, ಅವ್ರ ಬಗ್ಗೆ ನಿಮ್ಗೆ ಅಂಕಿ ಸಂಖ್ಯೆಗಳೆಲ್ಲ ಗೊತ್ತಿದ್ದಾವೆ. ಅಂದರೆ ಇಲ್ಲಿ ಯಾಕೆ ಮಾತಿನ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದರೆ, ಒಂದು ದೊಡ್ಡ ಬ್ಯಾಂಕಿನ ಮೇಲೆ ಹಿಡಿತವನ್ನು ಇವತ್ತು ನಮ್ಮ ಜಾರಕಿಹೊಳಿ ಸಹೋದರು ಸಾಧಿಸ್ಕೊಂಡಿದ್ದಾರೆ ಅಂತ. ಅದಕ್ಕೆ ಅವ್ರು ಇವತ್ತು ಇನ್ನೊಂದು ಕಾರಣ ಹೇಳ್ತಿರ್ಬೋದು, ಇಲ್ಲಂತಲ್ಲ, ಇಲ್ಲ ಈ ಕುಲಗಡೆ ಅವರು ಕೇವಲ ನಮ್ಮವರಲ್ಲ, ಕೇವಲ ನಾವು ಆತ್ಮೀಯರಷ್ಟೇ ಅಲ್ಲ, ಇವರು ಎಲ್ಲರಿಗೂ ಆತ್ಮೀಯರಿದ್ದಾರೆ. ಲಕ್ಷ್ಮಣ ಸವದಿ ಅವರಿಗೆ ಆತ್ಮೀಯರಿದ್ದಾರೆ, ಮುಂದೆ ಅದೇ ಕಾಲಕ್ಕೆ ಪ್ರಭಾಕರ್ ಕೋರಿ ಅವ್ರಿಗೆ ಆತ್ಮೀಯರಿದ್ದಾರೆ, ಮಾಂತೇಶ್ ಕವಟಿಗಮಠ ಅವ್ರಿಗೆ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವ್ರಿಗೆ, ಎಲ್ಲರಿಗೂ ಆಪ್ತಿರೋದ್ರೆ ನಮ್ಗೆ ಅಷ್ಟ ಅಲ್ಲ ಅನ್ನುವಂತೇಳಿ ಒಂದು ಏನೋ ತೇಲಿ ಬಿಟ್ಟರು. ಇವರ ಮೇಲೆ ಹೇಳ್ತಾ ಯಾರದಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರದ್ದು.
ಜೊತೆಗೆ ಅವರು ಮೂರು ಜನ ಸಹೋದರರು ತಮ್ಮ ಹೆಡತನ ಸಾಧಿಸಿದರು. ಮತ್ತು ಇನ್ನೊಂದನಿಲ್ಲೇ ಸ್ಪಷ್ಟವಾಗಿ ಏನಪ್ಪ ಸಂದೇಶ ಕೊಟ್ಟರು, ನಾವು ಅಂತಂಬರು, ನಮ್ಮಲ್ಲಿ ಒಡಕಿಲ್ಲ, ನಾವು ಯಾವುದೇ ಪಕ್ಷದಲ್ಲಿದ್ದರೂ ನಾವು ಒಂದು ಪಕ್ಷದ ಹಿತ ಅನ್ನಿರಿ ಅಥವಾ ಸ್ವಹಿತ ಅನ್ನಿರಿ ಕುಟುಂಬ ಹಿತ ಅನ್ನಿರಿ, ಅದು ಬಂದಾಗ ನಾವೆಲ್ಲರೂ ಒಂದ ಅನ್ನುವಂಥ ಮೆಸೇಜ್ ಮತ್ತೊಂದು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಬಿ ಜೆ ಪಿಗೆ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವರಲ್ಲಿಯೇ ಒಡಕಿನಿಂದಾಗ ಇವತ್ತೇನಾಗಿ ಬಿಡದಪ್ಪ ಅಂತಂದ್ರೆ ಬಿ ಜೆ ಪಿ ಒಡೆದ ಮನೆ ಆಗ್ಯದ ಈ ಬೆಳಗಾವಿ ಜಿಲ್ಲೆಯಲ್ಲೇ. ಹೀಗಾಗಿ ಇನ್ನು ಮುಂದಿನ ದಿನದಲ್ಲಿ ಯಾರು ಪಡಿಬೋದಿದ್ದು ಅಂತೇಳಿ ಜೊಲ್ಲೆಯವರು ಆಗಲಿಲ್ಲ ಅಂದಾಗ ಅವ್ರಿಗೆ ನಿರಾಶೆ ಆಗಿರ್ಬೋದು, ಬಟ್ ಆದರೆ ಕತ್ತಿ ಅವ್ರು ನಿಲ್ಲಿಸಿಲ್ಲ ಅನ್ನುವಂಥ ಸಮಾಧಾನ ಅವ್ರಿಗೆ ಆಗಿರ್ಬೋದು. ಹೀಗಾಗಿ ಒಟ್ಟು ಏನೂ ಆಗಲಿ, ಈ ಒಂದು ಕತ್ತಿ ಸಹೋದರರ ಹೇಳುತ್ತ ಮಾತ್ರ ಇವತ್ತು ಕಡಿಮೆ ಆಗಿದೆ. ಮತ್ತು ಈ ಹಿಂದೂ ನಿಮಗೂ ಗೊತ್ತದ, ಹಿಂದಿನ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿಯವರು ಫೈಟ್ ಮಾಡೋ ಮುಂದೆ ಹಿಂದೆ ಇತಿಹಾಸ ಅದ, ಅದಕ್ಕೆ ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರು ಸತೀಶ್ ಅವ್ರ ಜೊತೆಗೂ ಅಥವಾ ಜಾರಿಗೋಡ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರು ಸರಸ್ವತಿ ಕಾರಣೀಕರ್ತರಾಗಿದ್ದರು. ಇವತ್ತು ಮತ್ತೆ ಇತಿಹಾಸ ನೋಡ್ರಿ ಯಾವ ರೀತಿಯಾಗಿ ಮರಳುತ್ತದೆ, ರಿಪೀಟೆಡ್ಲಿ ಇನ್ನೇನು ಚೇಂಜಸ್ ಆಗ್ತಾವೆ ಅನ್ನೋದಕ್ಕೆ ಇವತ್ತು ನಮ್ಮ ಸೌದಿಯವರು ಆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು, ಯಾಕಪ್ಪ ಅಂದ್ರೆ ಬ್ಯಾಂಕಿನ ದೃಷ್ಟಿಯಿಂದ ನಾವು ಇದು ಮಾಡಿದ್ದೀವಿ ಅಂತ ಅನ್ನುವಂಗೆ ಬ್ಯಾಂಕಿನ ಹಿತದ ದೃಷ್ಟಿಯಿಂದ ಎಲ್ಲರೂ ಪರಾಮರ್ಶೆ ಮಾಡಿ ಅವಿರೋಧ ಆಯ್ಕೆ ಮಾಡಿದ್ದೇವೆ, ಇಲ್ಲಿ ಯಾರದ್ದು ಮೇಲುಗೈ ಕೆಳಗೈ ಎಂದಿಲ್ಲ, ರೆಕ್ಕೆ ಪುಕ್ಕ ಕಟ್ಟಿ ಕಾಗೆ ಹಾರಿಸಬೇಡಿ, ರೆಕ್ಕೆ ಪುಕ್ಕ ಕಟ್ಟಿ ಕಾಗೆ ಹಾರಿಸಬೇಡಿ, ಇದೇನು ಹಾಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಒಂದು ಮೂಲೆಗೆ ಇರುವ ಇಲ್ಲಂತಲ್ಲ, ಆ ಕಟ್ಟಿಯವ್ರ ಜೊತೆಗೆ ಕತ್ತಿಯವ್ರ ಜೊತೆಗೆ ಒಂದಿಷ್ಟು ಭಿನ್ನಾಭಿಪ್ರಾಯ ಇದ್ದು ಮಾಡಿದ್ರು ರಾಜಕೀಯವಾಗಿ ಅಲ್ಲಿ ತಿಕ್ಕಾಟಗಳು. ಇವತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ, ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಅವ್ರಿಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಈ ಹಿಂದೆ ಇದ್ದ ಇಲೆಕ್ಷನ್ ಆದಮೇಲೆ ನಮ್ಮ ಸತೀಶ್ ಅವರು ಟೀಕೆ ಮಾಡಿದ್ರು ಅವರನ್ನು, ನಮಗೆ ಸರ್ಕಾರ ಪೂರ್ಪಣದಲ್ಲಿ ಮಾಡಲಿಲ್ಲ ಅನ್ನೋದು ಅದು ಇದ್ದೂ ಅಲ್ಲ. ಆದರೂ ಇವತ್ತು ಒಂದು ಯಾವುದೋ ದೃಷ್ಟಿ ಇಟ್ಕೊಂಡು ಲಕ್ಷ್ಮಣ ಸವದಿ ಅವರು ತಮ್ಮ ಮಾಂತೇಶ್ ದೊಡವಾಡ ಅವ್ರನ್ನ ಅವರ ಶಿಷ್ಯರನ್ನು ಒಂದಿಷ್ಟು ಏನಪ್ಪ ಅಂತಂದರೆ ಈ ಸಲದ ಬ್ಯಾಂಕ್ ಅಧ್ಯಕ್ಷ ಸಲುವಾಗಿ ಯಾಕೆ ಹಿಂಗೆ ಸರಿಸಿದ್ದಾರೆ ಅಂತ ಅನ್ನಿಸ್ತದೆ. ಏನೂ ಇರಲಿ, ಒಟ್ಟಲ್ಲಿ ಇದು ಘಟನೆಯಿಂದ ಏನಾಗ್ಯದಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಜಾರಕಿಹೊಳಿ ಸಹೋದರರು ಜಿಲ್ಲೆಯ ರಾಜಕೀಯ ಹಿಡಿತವರು ತಮ್ಮ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಇದು ಒಂದು ರೀತಿಯಿಂದ ಅವ್ರದ್ದು ದೊಡ್ಡ ಗೆಲುವು ಅಂತ ಹೇಳಬೇಕಾಗಿದೆ. ಯಾಕೆ ಇರೋರು ಮೂರು ಜನ, ಒಟ್ಟು 25 ಜನ ಇದ್ದಾರೆ ಇದರ ಸದಸ್ಯರು, ಇದರ ನಿರ್ದೇಶಕರು. ಅದರಲ್ಲಿ 16 ಜನ ಏನಾದ್ರಪ್ಪ ಆಯ್ಕೆ ಆದಂಥವ್ರು, ಅಲ್ಲಿ ಚುನಾಯಿತರಾದಂಥ ಅಲ್ಲಿಯ ರೈತರಿಂದಾಗಲಿ ಇನ್ನುಳಿದಾಗಲಿ ಸೊಸೈಟಿಗಳಿಂದ ಆಯ್ಕೆಯಾಗಿ ಬಂದಂಥವ್ರು. ಅವರ 16ರಲ್ಲೇ 13 ನಿರ್ದೇಶಕರು ಬಿ ಜೆ ಪಿಗರು, ಅಷ್ಟು ಪ್ರಬಲರು ಇದ್ದರು ಸಹಿತ ಕೇವಲ 3 ಜನ ಇದ್ದಂಥ ಕಾಂಗ್ರೆಸ್ಸರಿಗೆ ಒಂದು ಅಧಿಕಾರ ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೂ ಏನಾದರೂ ಇದರಿಂದ ಹೊಂದಾಣಿಕೆ ಅಂದರೆ ಇದರ ರೀತಿಯಲ್ಲಿ ಹೊಂದಾಣಿಕೆ ನಿಮಗೆ ಗೊತ್ತದ ಹೇಳುವಂಥದ್ದೇನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೊಂದಾಣಿಕೆ ಅಂದರೆ ಏನಪ್ಪ ಅಂದರೆ ಸ್ವಹಿತಾಸಕ್ತಿಗಳು ಇಲ್ಲಿ ಬಂದುಬಿಡ್ತಾವೆ. ಅಲ್ಲಿ ಮುಖ್ಯವಾಗಿ ಪಾರ್ಟಿ ಹಿತಾಸಕ್ತಿ ಇನ್ನೊಂದು ಹಿತಾಸಕ್ತಿ ಅಲ್ಲ, ಸ್ವಹಿತಾಸಕ್ತಿಯಿಂದ ಬಂದಾಗ ಅವ್ರದ್ದು ಏನೇನೋ ಅಡ್ಜಸ್ಟ್ಮೆಂಟ್ಗಳು ಆಗಿದ್ದಾವೆ. ಇದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಈಗಾಗಲೇ ನಾವು ಇದನ್ನು ಟೀಕೆನೂ ಮಾಡಿದ್ವಿ ಹಿಂದಿನ ಚುನಾವಣೆ ಚಿಕ್ಕೋಡಿಯಲ್ಲಿ ಆದಿದ್ದು ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿದ್ದನ್ನು ಇದನ್ನು ಅದರ ದೃಷ್ಟಿಯಿಂದ ನಾವು ಈಗ ನೋಡಬೇಕಾಗಿದೆ. ಇರಲಿ, ಇಲ್ಲಿ ಸತೀಶ್ ಅವರ ಬುದ್ಧಿವಂತಿಕೆ ಜೊತೆಗೆ ಅವರ ಕುಟುಂಬದಲ್ಲಿ ಇರುತ್ತಿರುವಂತಹ ಒಂದು ಒಗ್ಗಟ್ಟು ಇಲ್ಲೇ ಏನಪ್ಪ ಅಂದ್ರೆ ಈ ಯಶಸ್ವಿ ಆಗುವಲ್ಲಿ ಕಾರಣೀಕರ್ತ ಆಗಿದೆ, ಕಾರಣೀಭೂತ ಆಗಿದೆ. ಜೊತೆಗೆ ಇದನ್ನು ಸ್ವಲ್ಪ ವೇಟ್ ಆ್ಯಂಡ್ ಸೀ ಅಂತೀವಿ ನಾವು, ಅಥವಾ ಒಂದು ಕಾದು ನೋಡೋಣಪ್ಪ ಅಂತ ಹೇಳುವಂಥದ್ದು. ಆ ದೃಷ್ಟಿ ಇಟ್ಟುಕೊಂಡು ಲಕ್ಷ್ಮಣ ಸವದಿ ಅವರು ಏನೋ ಮುಂದಿನ ಹೆಜ್ಜೆ ನೀಡುವ ಸಲುವಾಗಿ ಹೇಳ್ತಾ ಇದ್ದಾರೆ. ಅವರು ನಮ್ಮಲ್ಲಿ ಕನ್ನಡದಲ್ಲಿ ಗಾಜಿ ಮಾತದ ಗೊತ್ತದೆ, ಆನೆಗೆ ತಿನ್ನೋ ಹಲ್ಲೊಂದು ಬೇರೆ ತೋರಿಸು ಹಲ್ಲೊಂದು ಬೇರೆ ಅಂತ ಹಂಗೆ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಈ ರಾಜಕೀಯದಲ್ಲಿ ತುರ್ತು ಮಾತ್ರ ಜಾರಕಿಹೊಳಿ ಸಹೋದರರು ಹೇಳ್ತಾ ಅವರ ಜಿಲ್ಲೆ ಮೇಲೆ ಸಾಕಷ್ಟು ಆಗಿದೆ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಹೋಗ್ತಾ ಇದೆ. ಮುಂದಿನ ದಿನದಲ್ಲಿ ಏನಾಗ್ಬೋದು, ಬಿ ಜೆ ಪಿಗೆ ಏನು ಮಾಡ್ಬೋದು, ಯಾಕಂದರೆ ಚಿಕ್ಕೋಡಿನ ಬಿಟ್ಟುಕೊಟ್ರು, ಇವತ್ತು ಡಿ ಸಿ ಸಿ ಬ್ಯಾಂಕನ್ನು ಬಿಟ್ಟುಕೊಟ್ರು ಬೆಳಗಾವಿ ಡಿ ಸಿ ಬ್ಯಾಂಕ್ ಒಂದರಿಂದ ಬಿ ಜೆ ಪಿಗರಿಗೆ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಒಂದು ಆಡಂಬೂಲ ಆದಂಗೆ ಆಗಿತ್ತು. ಬಟ್ ಇವತ್ತು ಉಮೇಶ್ ಕತ್ತಿ ಅವರು ಇಲ್ಲದ್ರಿಂದಾಗಿ ಹೊಸ ಹೊಸ ಏನೂ ಆಗ್ತಾ ಇದ್ದಾವೆ. ಬಟ್ ಏನೂ ಆಗಲಿ, ಒಳ್ಳೆಯದಾಗಲಿ, ನಾವು ಬಯಸೋದಿಷ್ಟು ಈ ಒಂದು 4 ಲಕ್ಷ ರೈತರಿಗೆ ಅನ್ಯಾಯ ಆಗದೆ ಇರಲಿ ಅಂತೇಳಿ. ಯಾಕಂದರೆ ರೈತರ ಇದು ಬೆವರಿನಿಂದ ಕಟ್ಟಿದಂಥ ಬ್ಯಾಂಕ್ಗಳು ಅವ್ರಿಗೆ ಅನುಕೂಲ ಆಗಲಿ, ಇದರಲ್ಲಿ ಯಾರೂ ಇದನ್ನು ದುರುಪಯೋಗ ಮಾಡ್ಕೊಳ್ಳೋಂಥದ್ದು ಆಗಬಾರ್ದು ಅನ್ನುವಂಥದ್ದು ಒಂದು ಕಳಕಳಿ. ಆದಷ್ಟು ಇಟ್ಕೊಂಡು ಇದನ್ನು ವಿಮರ್ಶೆ ಮಾಡಿದ್ದು, ಮತ್ತು ಪ್ರಜಾಪ್ರಭುತ್ವ ಇದ್ದಷ್ಟು ಒಳ್ಳೆಯದು. ಹೊಂದಾಣಿಕೆ ರಾಜಕಾರಣಿಗಿಂದು ಇಲೆಕ್ಷನ್ ಅನ್ನುವಂಥದ್ದು ಭಾಳ ಮಹತ್ವದ್ದ, ಅದು ಆಗಬೇಕಾಗಿತ್ತು, ಆಗಬೇಕು. ಇಲ್ಲೇ ಇಲೆಕ್ಷನ್ಪ್ಪ ಅಂದರೆ ನಾವು ಒಬ್ಬರು ವೈರಿಗಳಂತಲ್ಲ, ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು, ಅದು ಇಲ್ಲೇ ಆಗಲಿಲ್ಲ ಅನ್ನೋದು ಒಂದು ಅಸಮಾಧಾನ ಇದ್ದರೂ ಸಹಿತ ಹೋಗ್ರಿ ಏನೋ ಸರ್ ಲಕ್ಷ್ಮಣ ಸವದಿಯವರು ಹೇಳಿದ್ದಾರೆ. ಎಲ್ಪ ಬ್ಯಾಂಕ್ ದೃಷ್ಟಿಯಿಂದ ನಾವು ಇವತ್ತು ಒಬ್ಬರನ್ನ ಆಯ್ಕೆ ಮಾಡಿಕೊಂಡಿದ್ದು, ನಮಗೆಲ್ಲರೂ ಬೇಕಾದಂತ ವ್ಯಕ್ತಿ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಜೊಲ್ಲೆಯವ್ರಿಗೂ ಒಂದು ರೀತಿ ಹಿಂಬಡ್ತಿ ಆದಂಗನ ಇದು, ಯಾಕಂದರೆ ಯಾವುದು ಅಧ್ಯಕ್ಷ ಆಗಬೇಕಂತ ಬಯಸಿ ಹೆಜ್ಜೆ ಇಟ್ಟಿದ್ರು. ಆದರೆ ಒಂದು ಯಶಸ್ವಿ ಆದರೂ ಕತ್ತಿ ಅವ್ರನ್ನ ಅಧಿಕಾರ ದೂರ ಇಡುವಲ್ಲ,
ತಾವು ಸಹಿತ ಅಧಿಕಾರಕ್ಕೆ ಬರಲಿಲ್ಲ. ಇನ್ನು ಮುಂದಿನ ಚುನಾವಣೆ ನೋಡೋಣ, ಇನ್ನು ಒಂದು ವರ್ಷದಲ್ಲಿ ಏನಾಗ್ತದೆ ಅನ್ನೋದು ಅಷ್ಟ ಇಲ್ಲಿ ಗಮನಿಸಬೇಕಾಗಿದ್ದದ. ಯಾಕಂದರೆ ಯಾವ ದಿನದಲ್ಲಿ ಯಾವ ಬದಲಾವಣೆ ಆಗ್ತದೋ ನೋಡೋಣ, ಎದುರಾಳಿಗಳು ಏನು ಮಾಡ್ತಾರೆ ಅಂತೇಳಿ. ಆದರೂ BDCC ಬ್ಯಾಂಕ್ ಇವತ್ತು ಸತೀಶ್ ಅವರು ಮತ್ತು ಜೊತೆಗೆ ಅವ್ರ ಸಹೋದರರ ಹಿಡಿತಕ್ಕೆ ಬರುವ ಜೊತೆಗೆ ಇನ್ನು ಮುಂದಿನ ದಿನದಲ್ಲಿ ಒಂದು ಧ್ರುವೀಕರಣ ಮತ್ತೇನು ಧ್ರುವೀಕರಣ ಆಗ್ಬೋದು ಅಂತ ನಾವು ದೊಡ್ಡ ಮಾತು ಮಾತಾಡ್ತಾ ಇದ್ವಿ. ನೋಡೋಣ. ಇಲ್ಲಿ ಒಂದು ಮಾತನ್ನ ಹೇಳುವಂಥದ್ದು ಏನಪ್ಪ ಅಂದ್ರೆ, ನಮ್ಮಲ್ಲಿ ಸದಾ ಗಾದೆ ಮಾತದ, ದುಡ್ಡಿದ್ದವ ದೊಡ್ಡಪ್ಪ ಇಲ್ಲದವ ಸಣ್ಣಪ್ಪ. ಇದು ಇವತ್ತಿನ ಈ ಏನಪ್ಪ ಅಂತಂದ್ರೆ ಸ್ಥಿತಿಗೆ, ರಾಜಕೀಯ ಸ್ಥಿತಿಗೆ ಒಂದು ನಾವು ಈ ರೀತಿ ಡಿಫೈನ್ ಮಾಡ್ಬೋದು ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಜೊತೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ H16 ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.